ಸಭೆ ಹೊಲಸುರನ್ನ ಜೀವನದ ಅತ್ಯುತ್ತಮವಾದ ಸಮಯ ಅಂತ ಭಾವಿಸ್ತೀನಿ. ಮೊದಲಿಗೆ ತಮ್ಮೆಲ್ಲರ ಜೊತೆ ಸಭೆಯನ್ನ ಮಾಡಿ ತಮ್ಮೆಲ್ಲರ ಪರಿಚಯವನ್ನು ಮಾಡಿಕೊಂಡಿದ್ದು ಮೊದಲಿಗೆ ಒಂದು ಸಂತೋಷದ ವಿಷಯ. ಮುಂದಿನ ದಿನಮಾನಗಳಲ್ಲಿ ನಾವು ನೀವು ಸೇರಿ ಯಾವ ರೀತಿ ಒಂದು ಆಡಳಿತವನ್ನು ನಮ್ಮ ಸೌಲಭ್ಯ ನಮ್ಮ ಕ್ಷೇತ್ರದಲ್ಲಿ ನೀಡಬೇಕು, ಹಿಂದೆ ಯಾವ ರೀತಿ ಆಗಿದೆ ಅನ್ನೋದ್ರಿಂದ ಈ ಮುಂದಿನ ದಿನಮಾನದಲ್ಲಿ ಇವತ್ತಿನಿಂದ ನಾವು ನೀವೆಲ್ಲರೂ ಜಾಗೃತವಾಗಿ ಸಮಯಕ್ಕೆ ಸರಿಯಾಗಿ ಇಲಾಖೆಯಲ್ಲಿ ಹಾಜರಾಗಿ ಬರ್ತಕ್ಕಂಥ ಎಲ್ಲ ಜನರ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಅವರಿಗೆ ತೊಂದರೆ ಆಗದಾಗಿ ಅವರಿಗೆ ಸ್ಪಂದಿಸುವುದರಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗೋಣ. ಜೊತೆಗೆ ಇಂದು ನಾವು ರಾಜ್ಯಕ್ಕೆ ಅತ್ಯಂತ ಹೆಚ್ಚು ಅಭಿವೃದ್ಧಿಯನ್ನ ಮಾಡುವ ಮುಖಾಂತರ ಏನಾದರೂ ಒಂದು ವ್ಯತ್ಯಾಸ ಬರಲಿರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ವ್ಯಕ್ತಿ. ಮೊದಲನೇ ಆದ್ಯತೆ ಸೌಲಭ್ಯದ ಮತಕ್ಷೇತ್ರದಲ್ಲಿ ಯಾವುದೇ ಒಂದು ಜನರಿಗೆ ವಿಶೇಷವಾಗಿ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅನೇಕ ಇವತ್ತು ಒಳ್ಳೆಯ ರಸ್ತೆಗಳನ್ನ ನಿರ್ಮಾಣ ಮಾಡುವುದರಿಂದ ಅಂದ್ರ ವಿಶೇಷವಾಗಿ ಸೌಲಭ್ಯ ಎಲ್ಲ ಮತ್ತೆಲ್ಲಮ್ಮ ದೇವಸ್ಥಾನವನ್ನ ಒಂದು ಕಾರಿಡಾರ್ ದೇವಸ್ಥಾನವನ್ನು ಮಾದರಿಯ ದೇವಸ್ಥಾನವನ್ನು ಮಾಡುವುದರ ಜೊತೆಗೆ ಎಲ್ಲ ಕಾಮಗಾರಿಗಳನ್ನ ಪ್ರಾಮಾಣಿಕವಾಗಿ ಮಾಡಬೇಕನ್ನುವಂತ ಉದ್ದೇಶದ ಇದ್ದೀನಿ. ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ನಾವು ಕೂಡ ಹಿಂದೆ ಏನಾಗಿದೆ ಅನ್ನೋದಿಲ್ಲ, ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಬಹಳಷ್ಟು ಎಚ್ಚರದಿಂದ ಬಹಳಷ್ಟು ಪ್ರಾಮಾಣಿಕವಾಗಿ ನಾವು ಕೂಡ ಕಾರ್ಯವನ್ನು ನಿರ್ವಹಿಸುತ್ತಿರುವಂತ ಆಶಾಭಾವನೆಯನ್ನ ಅಂದ್ಕೊಳ್ತೀನಿ. ಜೊತೆಗೆ ಅನೇಕ ಕೆಲಸಗಳನ್ನ ಕೋಆರ್ಡಿನೇಟ್ ಮುಖಾಂತರ ಇಲಾಖೆಗಳು ಮತ್ತು ಟಿಎಂಸಿ ಇಲಾಖೆ ಮತ್ತು ಎಸ್ಕಾಂ ಇಲಾಖೆಗಳನ್ನ ಕೂಡಿ ಏನಾದರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಕೆಲಸವನ್ನು ಮಾಡಬಹುದು. ಇವತ್ತು ಆರೋಗ್ಯ ಇಲಾಖೆ ಮತ್ತು ಟಿಎಂಸಿ ಜೊತೆ ಕೂಡಿ ಮಾಡುವುದಾಗಿರ್ಬೋದು, ಇವೆಲ್ಲವನ್ನ ಮಾಡುವುದರ ಮುಖಾಂತರ ಒಂದು ಸೌಲಭ್ಯದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಜನರಿಗೆ ನೀಡು. ಇವತ್ತು ನಮ್ಮ ಕ್ಷೇತ್ರದ ಜನತೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಬದಲಾವಣೆಯನ್ನು ಬಯಸಿ ಒಂದು ಆಡಳಿತವನ್ನು ನೀಡಿದ್ದಾರೆ. ಜನರ ನಿರೀಕ್ಷೆಯನ್ನು ನಾವು ನಿರಾಶೆ ಮಾಡಲಾರದೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಎಲ್ಲರಿಗೂ ಹೌದಪ್ಪ ಅನ್ನುವಂತಹ ನಿಲ್ಕೊಳ್ಳುವಂತಹ ಕೆಲಸವನ್ನ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳಷ್ಟು ಮತ್ತೊಮ್ಮೆ ಸಂತೋಷ ಆಯಿತು. ಅಂತ ಎಲ್ಲ ಇಲಾಖೆಯ ಸಿಬ್ಬಂದಿ ಜೊತೆ ಮತ್ತು ಸಾಕಷ್ಟು ವಿಷಯಗಳನ್ನ ನಾವು ಕೂಡ ತಿಳ್ಕೊಂಡ್ವಿ, ಇನ್ನು ಕೂಡ ತಿಳ್ಕೊಳ್ಳೋ ಬಹಳ ಇಷ್ಟ. ಯಾಕಂದ್ರೆ ನಾವು ಹೊಸ ಕಲಿತು ಏನೇ ಅದೇನ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕಾವಲಾಗುತ್ತೆ ಒಂದು ವಿಷಯದಲ್ಲಿ, ಆದರೂ ಇನ್ನೂ ಅದರಲ್ಲಿ ಪರಿಣಿತ ಆಗುವಂತ ಪ್ರಯತ್ನವನ್ನ ಮಾಡ್ತೀನಿ. ವಿಶೇಷವಾಗಿ ಮುಖ್ಯವಾದಂತ ವಿಷಯ ನಮ್ಮ ಸೌಲಭ್ಯ ಎಲ್ಲಮ್ಮ ದೇವಸ್ಥಾನದಲ್ಲಿ ಸ್ವಲ್ಪ ಟ್ರಾಫಿಕ್ ನಿಯಂತ್ರಣ ಮಾಡಬೇಕಾಗಿದೆ. ಟ್ರಾಫಿಕ್ ನಿಂದ ಸರ್ವ ಸ್ವಲ್ಪ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಇವತ್ತು ಮುಳ್ಳಿಯ ಪಟ್ಟಣದಲ್ಲಿ ಆಗಿರ್ಬೋದು ಶನಿವಾರ ಒಂದೂವರೆ ಎರಡು ಗಂಟೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಸಿಬ್ಬಂದಿಯನ್ನ ಹಾಕುವ ಮುಖಾಂತರ ಅಲ್ಲಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ನಾವು ಕೂಡ ಮಾಡಬೇಕು. ಜೊತೆಗೆ ಈ ಒಂದು ತಿಂಗಳು ಎರಡು ತಿಂಗಳಲ್ಲಿ ಸೌಲಭ್ಯದಲ್ಲಿ ಒಂದು ಕಳ್ಳತನದ ಕಡಿಮೆ ಕೂಡ ಆಗ್ತಾ ಇದೆ ಅಂತ ಕೇಳ್ಬಿಟ್ಟಿದೆ. ಅದಕ್ಕೆ ಕೂಡ ರಾತ್ರಿ ತಮ್ಮ ಸಿಬ್ಬಂದಿಯವ್ರನ್ನ ಬಿಟ್ಟು ತಿರುಗಾಡಿಸಿ ಅವ್ರನ್ನ ಹೀಗೆ ಕಳ್ಳತನ ಆಗುವುದನ್ನ ಕಡಿ ಹಿಡಿಯಬೇಕಂತ ವಿನಂತಿ ಮಾಡಿದೆ. ಜೊತೆಗೆ ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಅವರ ಒಂದು ಆಡಳಿತ ಕೂಡ ಈ ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ
ರೈತರು ಸಾರ್ವಜನಿಕರು ಭೇಟಿ ನೀಡುತ್ತಾರೆ. ಅವರಿಗೆ ಬೇಕಾದಂತ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಅವರಿಗೆ ಈ ಶಿಬಿರದಲ್ಲಿ ಮಾಡಿಕೊಡುವಲ್ಲಿ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಜೊತೆಗೆ ತಮ್ಮ ಇಲಾಖೆಯಿಂದ ಯಾವ ಕೆಲಸ ಆಗ್ಬೇಕಲ್ಲ ಅವೆಲ್ಲವನ್ನ ತಾವೊಂದು ಪ್ರಬೋಧನ ನನಗೆ ನೀಡಿದೆ. ಈ ಒಂದು ಸರ್ಕಾರದಲ್ಲಿ ಈ ಹೆಚ್ಚು ಅನುದಾನವನ್ನ ತರುವ ಮುಖಾಂತರ ಸೌಲಭ್ಯದ ಮೂಲಕ ಕ್ಷೇತ್ರವನ್ನ ಒಂದು ಮಾದರಿಯ ಕ್ಷೇತ್ರವನ್ನ ಮಾಡಲು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಇವತ್ತು ಸಮಯದ ಅಭಾವದಿಂದ ಹೆಚ್ಚಿಗೆ ಎಲ್ಲ ಇಲಾಖೆಗಳ ಜೊತೆ ಮಾತನಾಡಲಿಕ್ಕೆ ಆಗಿಲ್ಲ. ನಮಗೂ ಕೂಡ ಸಮಯ 7 ಗಂಟೆ ಆಯ್ತು. ನಾನು ಕೂಡ ಬೇರೆ ಒಂದು 2-3 ಕಡೆ ಕಾರಣದಿಂದ ಹೋಗ್ಬೇಕಾಗಿರುವುದನ್ನ ಇಲ್ಲಿಗೆ ನಾವು ಮುಕ್ತಾಯ ಮಾಡಬೇಕಾಗಿದೆ. ಮುಂದಿನ ವಾರದಲ್ಲಿ ಮತ್ತೆ ಒಂದು ಕೆಡಿಪಿ ಮೀಟಿಂಗ್ ಅನ್ನ ಮತ್ತೊಂದು ಬಾರಿ ಬೆಳಿಗ್ಗೆ 10-11 ಗಂಟೆಗೆ ಇಟ್ಕೊಂಡು ಸಾಯಂಕಾಲವರೆಗೂ ತಮ್ಮ ಜೊತೆ ನಿರಂತರವಾಗಿ ಚರ್ಚೆ ಮಾಡಿದ್ದೀನಿ. ಇನ್ನು ಏನೇನು ಸಮಸ್ಯೆಗಳಿದಾವೆ, ತಮಗೆ ಏನಾದ ಸಮಸ್ಯೆಗಳನ್ನು ಕೂಡ ನಾನು ಮುಂದೆ ಹೇಳ್ಕೋಬಹುದು. ಅದನ್ನು ಕೂಡ ಪರಿಹಾರ ಮಾಡುವುದರಲ್ಲಿ ನಾನು ಕೂಡ ಸ್ಪರ್ಧೆಯನ್ನು ಮಾಡ್ತೀನಿ. ಯಾವುದೇ ರೀತಿಯಿಂದ ಸಾರ್ವಜನಿಕರಿಂದ ನಮಗೆ ತಮ್ಮಿಂದ ಏನೋ ಒಂದು ತೊಂದರೆ ಅಂತ ಮತ್ತೆ ಬಲವಾಗಿ ತಾವೆಲ್ಲರೂ ನುಗ್ಗುತ್ತಿರುವಂತ ಆಶಾಭವನೆಯಿಂದ ಹೇಳಿ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ನಮಸ್ಕಾರ.